ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿ ಇರುವಂತಹ ಪರಿಚಯ ಶ್ರೀಯುತ ಎಚ್ ಕೆ ಪುರುಷೋತ್ತಮ್, ವಿಶ್ವ ಹಿಂದೂ ಪರಿಷತ್ತಿನ ಮಂಗಳೂರಿನ ಜಿಲ್ಲಾಧ್ಯಕ್ಷರು. ಅದೇ ರೀತಿ ಶ್ರೀಯುತ ಗೋಪಾಲ್ ಗುಪ್ತ, ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಸಹ ಸೇವಾ ಪ್ರಮುಖರು. ಅದೇ ರೀತಿ ಶ್ರೀಯುತ ಶಿವಾನಂದ ಮಿಂಡನ್, ವಿಶ್ವ ಹಿಂದೂ ಪರಿಷತ್ತಿನ ಮಂಗಳೂರು ವಿಭಾಗದ ಸಹ ಕಾರ್ಯದರ್ಶಿ. ಅದೇ ರೀತಿ ಪ್ರವೀಣ್ ಗುಪ್ತರ್, ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ವಿಶೇಷ ಸಂಪರ್ಕ ಪ್ರಮುಖ. ಅದೇ ರೀತಿ ಶ್ರೀಯುತ ನವೀನ್ ಮೂಡಶೆಟ್ಟಿ, ಬಜರಂಗದಳದ ಮಂಗಳೂರು ಜಿಲ್ಲಾ ಸಂಯೋಜಕರು. ನನ್ನ ಹೆಸರು ರವಿ ಅಸೇಗೋಳಿ, ನಾನು ವಿಶ್ವ ಹಿಂದೂ ಪರಿಷತ್ತಿನ ಮಂಗಳೂರು ಜಿಲ್ಲಾ ಕಾರ್ಯದರ್ಶಿ. ಇದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗದ ಸಹಕಾರ್ಯದರ್ಶಿಗಳಾದಂತಹ ಶಿವಾನಂದ ಮಿಂಡನ್ ಇವರು ನಡೆಸಿಕೊಟ್ಟಿದ್ದಾರೆ. ನಮ್ಮ ಕೊರಗಜ್ಜನ ಕ್ಷೇತ್ರ ಇರಬಹುದು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ನಂಬಿಕೆಯನ್ನ ಪವಿತ್ರಗೊಳಿಸುವಂತ ಕಾರ್ಯಗಳು ನಿರಂತರವಾಗಿ ನಡೀತಾ ಇತ್ತು. ಒಂದು ಕಡೆಯಲ್ಲಿ ನಾವು ಕಾನೂನು ರೀತಿಯ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ, ಪ್ರತಿಭಟನೆ ಇರಬಹುದು, ಮನವಿಗಳಿರ್ಬೋದು, ಅದೇ ರೀತಿಯಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವುದಿರ್ಬೋದು. ಆಗ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು, ಯಾರು ಈ ನಮ್ಮ ಕೊರವಿದ್ಯ ಕ್ಷೇತ್ರ ಇರ್ಬೋದು ಅಥವಾ ಬೇರೆ ಬೇರೆ ದೈವ ದೇವರು ದೇವಸ್ಥಾನಗಳ ಕ್ಷೇತ್ರ ಇರುವುದಲ್ಲಿ ಅಪವಿತ್ರಗೊಳಿಸ್ತಾ ಇದ್ದಾರೆ, ಅವರನ್ನ ಹಿಡಿದುಕೊಡಬೇಕು ಎಂದು ಪೊಲೀಸ್ ಇಲಾಖೆ ಪ್ರಯತ್ನ ಪಡ್ತಾ ಇತ್ತು, ಆಗ್ತಾ ಇರಲಿಲ್ಲ. ಆಗ ನಾವು ಕೊನೆಗೆ ದೈವ ದೇವರ ಮೊರೆ ಹೋಗಿದ್ದೆವು. ಆ ಸಮಯದಲ್ಲಿ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೆವು. ಮಾಡಬೇಕಾದ್ರೆ ಕೊರಗಜ್ಜನ ಆದಿಕ್ಷೇತ್ರದ ನಡೆಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆವು. ಆ ಪ್ರಕಾರ ವಿಶ್ವ ಹಿಂದೂ ಪರಿಷತ್ ಕೇವಲ ಸಮಾಜಕ್ಕೆ ತೊಂದರೆ ಆದಾಗ ಮಾತ್ರ ಅಲ್ಲ, ಸನಾತನ ಸಂಸ್ಕೃತಿಯ ರಕ್ಷಣೆ ಇರ್ಬೋದು, ಧರ್ಮ ದೇವರು ದೈವ ಧಾರ್ಮಿಕ ನಂಬಿಕೆಗಳಿಗೆ ತೊಂದರೆ ಆದಾಗ ಅದನ್ನ ಪ್ರತಿಭಟಿಸುವುದು ನಮ್ಮ ಕರ್ತವ್ಯ, ನಾವು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಇಡೀ ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸವನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಸಾಮೂಹಿಕ ಪ್ರಾರ್ಥನೆ, ಪಾದಯಾತ್ರೆ, ಹಾಗೆ ಜನರ ಆ ಅಸ್ಮಿತೆಯನ್ನ ಮೂಡಿಸುವಂತ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಅದರ ಭಾಗವಾಗಿ ಈ ಕಾರ್ಯಕ್ರಮವನ್ನು ಕೂಡ ನಾವು 3 ವರ್ಷದ ನಿರಂತರವಾಗಿ ಹಮ್ಮಿಕೊಂಡು ಈ ಬಾರಿ 4ನೇ ವರ್ಷ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಈ ಕಾರ್ಯಕ್ರಮವನ್ನ ನಾಡ್ದು 17ನೇ ತಾರೀಕಿನಂದು ಬೆಳಿಗ್ಗೆ 6 ಗಂಟೆಗೆ ಕದ್ರಿಶ್ರೀ ಮಂಜುನಾಥ ಕ್ಷೇತ್ರದಿಂದ ಸಾಮೂಹಿಕ ಸಂಕಲ್ಪ ಪ್ರಾರ್ಥನೆಯೊಂದಿಗೆ ಕೊರಗಜ್ಜನ ಆದಿ ಕ್ಷೇತ್ರ ಉತ್ತಾರಿ ಪದವಿನವರೆಗೆ ಪಾದಯಾತ್ರೆಯನ್ನ ಮಾಡಲಿಕ್ಕಿದ್ದೇವೆ. ನಮ್ಮ ಸಂಕಲ್ಪ ಇಷ್ಟೇ, ನಮ್ಮ ಹಿಂದೂ ಸಮಾಜದ ಐಕ್ಯತೆ ಜೊತೆಗೆ ಲೋಕ ಕಲ್ಯಾಣದ ಜೊತೆಗೆ ದೇಶ ರಾಮರಾಜ್ಯವಾಗಲಿ, ನಮ್ಮ ಸಮಾಜಕ್ಕೆ ನಮ್ಮ ಧರ್ಮಕ್ಕೆ ಆಗುವಂತ ತೊಂದರೆಗಳು ದೂರವಾಗಲಿ, ನಮ್ಮಲ್ಲಿ ಏಕತೆ ಮೂಡಲಿ, ಈ ದೇಶ ಹಿಂದೂ ರಾಷ್ಟ್ರ ಇನ್ನಷ್ಟು ಬೆಳಗಲಿ ಎನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಎಲ್ಲರ ಒಳಿತಿಗಾಗಿ ಸರ್ವೇ ಜನ ಸುಖಿನೋ ಭವಂತು ಎನ್ನುವಂತ ಈ ವಿಚಾರವನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಪಾದಯಾತ್ರೆಗೆ ಎಲ್ಲ ಭಕ್ತರು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕೊರಗಜ್ಜನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವಂಥದ್ದು ನಮ್ಮ ಅಪೇಕ್ಷೆ. ಅದೇ ರೀತಿಯಾಗಿ ಅಲ್ಲಿ ತಲುಪಿದ ನಂತರ 9 ಗಂಟೆಗೆ ಅಲ್ಲಿ ಸಾಮೂಹಿಕ ಪ್ರಾರ್ಥನೆ ಮತ್ತು ಧಾರ್ಮಿಕ ಸಭೆ ಕೂಡ ನಡೀಲಿಕ್ಕಿದೆ. ಈಗಾಗಲೇ 3 ವರ್ಷದಲ್ಲಿ ನಿರಂತರವಾಗಿ ನಾವು ಮಾಡಿದಂಥ ಕಾರ್ಯಕ್ರಮಕ್ಕೆ 1000 ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರು, ಈ ಬಾರಿ ಕೂಡ ಬರ್ತಾರೆ ಎನ್ನುವಂಥ ನಿರೀಕ್ಷೆ ಇದೆ ನಮಗೆ. ಹಾಗಾಗಿ ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ಸಮಾಜದ ಬಂಧುಗಳಲ್ಲಿ, ವಿಶೇಷವಾಗಿ ತಾಯಂದಿರಲ್ಲಿ ಮಕ್ಕಳಲ್ಲಿ, ಇವತ್ತೆಲ್ಲರಿಗೂ ಗೊತ್ತಿದೆ ನಮ್ದು ಏನಾದರೂ ಒಂದು ಚಿಕ್ಕ ವಸ್ತು ಕಳೆದು ಹೋದ್ರೂ ಕೂಡ ನಮ್ಗೆ ನೆನಪರುದು ಕೊರಗಜ್ಜ, ಸ್ವಾಮಿ ಕೊರಗಜ್ಜ, ನನ್ನ ಏನು ವಾಚ್ ಕಳೆದು ಹೋಗಿದೆ ಅಥವಾ ಏನೋ ಒಂದು ಸಾಮಗ್ರಿ ಕಳೆದು ಹೋಗಿದೆ, ನನಗೆ ಸಿಕ್ಕಿದ್ರೆ ನಾನು ನಿಮ್ಗೆ ಹರಕೆಯನ್ನು ಕೊಡ್ತೇನೆ. ಅದು ಒಂದು 5 ರೂಪಾಯಿಯ ಬೀಡದಿಂದ ಹಿಡಿದು ಆ ಚಪ್ಪಲಿಯಿಂದ ಹಿಡಿದು ಬೇರೆ ಬೇರೆ ಅವರ ಏನು ಮನಸ್ಸಿನ ಇಚ್ಛೆ ಇದೆ ಆ ಪ್ರಕಾರ ಹರಕೆಯನ್ನು ಹೊತ್ತುಕೊಳ್ತಾರೆ. ಆದ್ರೆ ಎಲ್ಲರೂ ಹೇಳುದು ಒಂದೇ, ನಾವೇನು ಹರಕೆಯನ್ನು ಹೊತ್ತುಕೊಂಡಿದ್ದೇವೆ ಅಂದ್ರೆ 5 ನಿಮಿಷ ನಮಗೆ ಆ ಸಾಮಗ್ರಿ ಸಿಕ್ಕಿದೆ ಅಂತ, ಇದು ಸತ್ಯ ಹೌದು ಕೂಡ. ಹಾಗಾಗಿ ಜನರಿಗೆ ವಿಶೇಷವಾದ ಇವತ್ತು ದೈವ ದೇವರುಗಳ ತುಳುನಾಡಿನ ಈ ಸ್ಥಾನದಲ್ಲಿರುವಂತಹ ಜಾಗದಲ್ಲಿ ಕೊರಗಜ್ಜ ಅಂದ್ರೆ ಭಾರಿ ಪ್ರೀತಿ, ಭಾರಿ ಗೌರವ, ಭಾರಿ ಭಕ್ತಿ, ಭಾರಿ ಶ್ರದ್ಧೆ. ಹಾಗಾಗಿ ಈ ಬಾರಿ ಕೂಡ ನಮ್ಮ ಈ ಏನು ಪಾದಯಾತ್ರೆ ಇದೆ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ, ನಾವೆಲ್ಲರೂ ರಾಮರಾಜ್ಯದ ಕಡೆಗೆ ಹೋಗ್ಬೇಕು, ಆ ವಿಚಾರವನ್ನ ಇಟ್ಟುಕೊಂಡು ನಾಡ್ದು 17ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಆಗುವಂತ ಈ ಕೊರಗಜ್ಜನ ಪಾದಯಾತ್ರೆಗೆ ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು, ಹಾಗೆಯೇ ಕೊರಗಜ್ಜನ ಏನು ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಎಲ್ಲರನ್ನ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯ ಇಷ್ಟೇ,
ಮಧ್ಯದಲ್ಲಿ ನಿಂತು ಇಡೀ ಸಮಾಜಕ್ಕೋಸ್ಕರ ಕೆಲಸ ಮಾಡುವವರು ನಾವು. ನಮ್ಮ ಸಂಘಟನೆಗೆ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಸಮಾಜ ಒಗ್ಗಟ್ಟಾಗಬೇಕು, ಹಿಂದೂ ಸಮಾಜ ಒಟ್ಟಾಗಬೇಕು. ಧರ್ಮದ ಮೇಲೆ, ಗೋವಿನ ಮೇಲೆ, ಹೆಣ್ಮಕ್ಕಳ ಮೇಲೆ ಅನ್ಯಾಯವಾದಾಗ ನಾವೆಲ್ಲರೂ ಒಟ್ಟಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು. ಆ ಶಕ್ತಿ ಬರಬೇಕು. ಅದಕ್ಕಾಗಿ ನಾವೆಲ್ಲರೂ ನಾಡಿನ ಕಾರ್ಯಕ್ರಮ ಆಗಿ ಭಾಗವಹಿಸುವನ. ನಮ್ಮ ನಮ್ಮ ಸ್ವಂತ ಏನು ಮನೋ ಇಚ್ಛೆ ಇದೆ ಅದು ಕೂಡ ಈಡೇರಿಸುವಂತ ಸಮಯ ಆಗಿ ತುಂಬಾ ಜನ ಹೇಳ್ತಾರೆ, ನಾನು ಪಾಸ್ ಆಗ್ಬೇಕು, ಪಾದಯಾತ್ರೆ ಮಾಡ್ತೇನೆ, ನನಗೆ ಏನು ಕೆಲಸ ಸಿಗಬೇಕು, ನಾನು ಪಾದಯಾತ್ರೆ ಮಾಡ್ತೇನೆ, ಮದುವೆ ಆಗ್ಬೇಕು, ಹೀಗೆಲ್ಲ ಹರಕೆಗಳಿರ್ತದೆ. ಅದೆಲ್ಲವನ್ನು ಹೊತ್ತುಕೊಂಡು ತುಂಬಾ ಜನರಿದ್ದಾರೆ. ಅವರಿಗೆಲ್ಲರಿಗೂ ಇದು ಒಂದು ಸಾಧನ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವೊಂದು ಆ ವೇದಿಕೆಯನ್ನ ಮಡಿಕೊಟ್ಟಿದ್ದೇವೆ ಪಾದಯಾತ್ರೆ. ಹಾಗೆ ಎಲ್ಲರಲ್ಲಿ ಮನವಿ, ದಯವಿಟ್ಟು ಇದರಲ್ಲಿ ಭಾಗವಹಿಸಿ ಇದನ್ನ ಯಶಸ್ಸುಗೊಳಿಸಬೇಕು. ಅದೇ ರೀತಿಯಾಗಿ ಹೋದ ವರ್ಷ ಕೂಡ ನಾವು ಕಾರ್ಯಕ್ರಮ ಮಾಡಿದಾಗ ತುಂಬಾ ಸಂಘ ಸಂಸ್ಥೆಗಳು ನಮಗೆ ಸಹಕಾರವನ್ನು ಮಾಡಿದೆ. ಪಾದಯಾತ್ರೆ ಉದ್ದಕ್ಕೆ ಪಾನೀಯ ವ್ಯವಸ್ಥೆ, ಕೆಲವು ಕಡೆ ನಾವು ಮನವಿಯನ್ನು ಮಾಡಿದ್ದೇವೆ. ಕೆಲವರು ಸ್ವ ಇಚ್ಛೆಯಿಂದ ಸ್ವಾಮಿ ಕೊರಗಜ್ಜನ ಆ ಸೇವೆ ಅಂತ ಮಾಡಿದ್ದಾರೆ. ಕೆಲವರು ಬ್ಯಾನರ್ ಮಾಡಿಕೊಂಡು ಪ್ರಚಾರ ದೃಷ್ಟಿಯಿಂದ ತುಂಬಾ ಜನ ನಮಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೆ ಸ್ವಾಮಿ ಕೊರಗಜ್ಜನ ಪರವಾಗಿ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ.